नाटक मुगद मेले 10,000 पीपल स्टूड अप स्टैंडिंग ओवेशन मिन्नी बच्चा मिन्नी बच्चा काबुली वाला अल मिन्नी बच्चा मिन्नी नं एो दिन मिन्नी बच्चा अंत करी जन ಎಷ್ಟು ಸಿನಿಮಾ ಚೈಲ್ಡ್ ಆಕ್ಟ್ರೆಸ್ ಆಗಿ ಮಾಡಿದ್ರಿ ನೀವು ಕಲ್ತಿರೋ ಡ್ಯಾನ್ಸ್ ಫಾರ್ಮ್ಸ್ ಭರತನಾಟ್ಯಂ ಕಥಕ್ ಅಂಡ್ ಮೇನ್ಲಿ ಕಥಕ್ ಮೈನ್ ಕಥಕ್ ಓಕೆ ಮೇನ್ಲಿ ಕಥಕ್ ಓಕೆ ಸೊ ನನ್ನ ಡ್ಯಾನ್ಸ್ ನಡೀತಾ ಇತ್ತು ಆಕ್ಟಿಂಗ್ ನಡೀತಾ ಇತ್ತು ಇದೇನೋ ಬಂದ್ರೆ ಇದನ್ನು ಮಾಡ್ತಾ ಇದ್ದೆ ಸ್ಕೂಲ್ ಇಂದ ತೆಗೆದು ಹಾಕಿದ್ರು रात्रि डॉक्टर पल्स हिडकोंड कूतिद्रु डॉक्टर हस्बैंड वाइफ डॉक्टर इद्रु पल्स हिडकोंड कूतिद्रु टेंस आगि कूतिद्रु एनी मोमेंट एनीथिंग कैन हैपन अंत नम्म ताता होरगे बंदे इल्ल अवरदेल्ल जगळ माडि अल्ले जो होरगे अळ्ता कूतिद्रु अप्प मध्य मध्य होगि बात्रूम लॉक माड्कोंडु अळ्ता कूत्कोळ्ळोदु एल्ल इट वाज अ वेरी बैड सिनेरियो ಅಂಡ್ ಅಮ್ಮ ವಾಸ್ ನಾಟ್ ಇವನ್ ಲೈಕ್ ಅವ್ರಿಗೊಂದು 28-29 ವರ್ಷ ಇರಬೇಕು ಅಷ್ಟು ಚಿಕ್ಕ ಏಜು ಸುಳ್ಳು ಜೋರ್ 11 ವರ್ಷಕ್ಕೇನೋ ಮದುವೆ ಆಯಿತು 13-14 ವರ್ಷಕ್ಕೆ ಮೊದಲನೇ ಅಣ್ಣ ಆದ ಆಮೇಲೆಲ್ಲ ಎವ್ರಿ ಇಯರ್ ಐದರ್ ಅಮ್ಮ ಕ್ಯಾರಿಂಗ್ ಅ ಬೇಬಿ ಹೊಟ್ಟೆಯಲ್ಲಿ ಆಮೇಲೆ ಕೈಯಲ್ಲಿ ಒಂದು ಈಗ ಕಂಟಿನ್ಯೂಸ್ ಆಯಿತು ಸೊ ಬೆಳಗಾನ್ ಜಾವ ಅಷ್ಟಕ್ಕೆ ಹಿಂದಿನ ರೋಡಿಂದ ಒಂದು ಹೋಯ್ತು ಒಂದು ಪ್ರೊಸೆಷನ್ ಸಂಬಡಿ ಡೈಡ್ ಅದು ಕ್ರಾಸ್ ಆಗಿ ಹೋದ್ಮೇಲೆ ಅಮ್ಮ ನೀರು ಕೇಳಿದ್ದಾರೆ ಇದೆಲ್ಲ ಯಾರಿಗೆ ಹೇಳಿದ್ರು ನಿಜಾನ ಅಂತ ಅಂತ ಬಟ್ ನಮ್ಮ ಲೈಫಲ್ಲಿ ಅದು ಆಗಿದೆ ನಡೆದಿದೆ ನಡೆದಿದೆ ಸೊ ನೀರು ಕೇಳಿದ್ರು ಆಮೇಲೆ ಡಾಕ್ಟರ್ ಇಬ್ರು ದೇವರು overjoyed avarandu this is a very good sign chances are she'll come back survive aagtare ata mele 9:30 10 gante astike swalp arun improve aagak shuru aitu pulse ella then for about 8-9 months she was on bed only avaga first floor nalli ivandu couple idru avaru punjabi henti maharashtrian ಮಕ್ಕಳಿರಲಿಲ್ಲ ಅವ್ರಿಗೆ ಮದುವೆ ಆಗಿ 7-8 ವರ್ಷ ಆಗಿತ್ತು ಅವರು ಏನೋ ಅಪ್ಪ ಅಮ್ಮನ ಜೊತೆ ಭಾಳ ಫ್ರೆಂಡ್ಶಿಪ್ ಆಯಿತು ಇಬ್ಬರೂ ಸಂಜೆ ಹೊತ್ತಿಗೆ ಬರೋರು ಅಪ್ಪನೂ ಪೇಲೆಸ್ ಲೀವ್ ತೊಗೊಂಡ್ಬಿಟ್ಟಿದ್ರು ನಾಲ್ಕು ಜನ ಕೂತ್ಕೊಂಡು ಕೂದಲು ಅಗ್ಲ ದೊಡ್ಡ ಕೂದಲು ಅಮ್ಮನ ಕೂದಲು ಮಲ್ಗಿ ಮಲ್ಗಿ ಎಲ್ಲ ಹಿಂಗಾಗೋಗ್ಬಿಟ್ಟಿತ್ತಲ್ಲ ನೋವಾಗಬಾರ್ದು ಅಂತ ಒಂದೊಂದು ಕೂದಲು ಬಿಡಿಸ್ತಾ ಇದ್ರು ಅವರು ಇಷ್ಟು ತಿಂಗಳು ನಮ್ಮ ಬಾಡಿಗೆ ನಾವು ಮಕ್ಕಳೆಲ್ಲ ನನ್ನ ತಂಗಿ ಅವಳಿಗೆ ರೂಮ್ ಮಧ್ಯೆ ಈ ಥರ ಬಟ್ಟೆದು ನುಯ್ಯಾಲೆ ಮಾಡಿ ಅದ್ರಲ್ಲಿ ಅವಳು ಡ್ಯಾಟ್ ವಾಸ್ ಅವ್ರ ಚೈಲ್ಡ್ಹುಡ್ ಪಾಪ ಎಷ್ಟು ವರ್ಷ ಅದ ಅವ್ರಿಗೆ ಅವಳಿಗ ಅವಳು ಶಿ ವಾಸ್ ಆವಾಗನ ಎರಡು ಮೂರು ತಿಂಗಳು ಅಯ್ಯೋ ಚಿಕ್ಕ ಕೂಸು ಹೌದು ನೀವು ಎಷ್ಟು ವರ್ಷ ಅವಾಗ ನಿಮಗೆ ನಾನು 3 ವರ್ಷ ಏನೋ ಓಕೆ ಸೊ ಇವ್ರು ಹಿಂಗೆ ಅವ ಇನ್ಸಿಡೆಂಟ್ಲಿ ಅವ್ರ ಹೆಸರು ಸೊಹೇಲ್ ಅಂತ ಮೋಹನ್ ಸೊಹೇಲ್ ಅವ್ರು ಟಿ ಪ್ರಕಾಶ್ ರಾವ್ಗೆ ಅಸೋಸಿಯೇಟ್ ಆಗಿದ್ರು ಡೈರೆಕ್ಟರ್ ಟಿ ಪ್ರಕಾಶ್ ರಾವ್ ಫಿಲ್ಮ್ಸ್ ಎಲ್ಲ ಮಾಡ್ತಾಯಿದ್ರು ಅವ್ರು ಹಿಂದಿಲ್ಲೂ ಮಾಡ್ತಾಯಿದ್ರು ಇನ್ನು ನಾನು ಏನೇನೋ ಚೇಷ್ಟೆಗಳೆಲ್ಲ ಮಾಡ್ತಾಯಿದ್ದೆ ಅವರು ತುಂಬ ಟ್ಯಾಲೆಂಟೆಡ್ ಆಗಿದ್ದಾಳೆ ಈ ಹುಡುಗಿ ರಾವ್ ಸಾಬ್ ಅವ್ರು ಸಿನಿಮಾ ಗಿನಿಮಾ ಏನೋ ಮಾಡಲಿ ಶಿ ವೆರಿ ಟ್ಯಾಲೆಂಟೆಡ್ ಅಂತ ಇಲ್ಲ ಯಾಕೆ ನಂಗೆ ಗೊತ್ತಿಲ್ಲ ಅವ್ಳ ಕೈಯಲ್ಲಿ ಮಾಡ್ಸೋಕ್ಕಾದ್ರೆ ನೀವು ಕರ್ಕೊಂಡು ಹೋಗಿ ಹಾಗೆ ಹೀಗೆ ಅಂತ ಸೊ ಅವರು ಆಮೇಲೆ ಅಮ್ಮ ಬರೀ ಮಲಗಿರೋದಲ್ಲ ಸೊ ಅವರೇ ಸಜೆಸ್ಟ್ ಮಾಡಿದ್ರು ಏನು ಮಕ್ಕಳಿಗೆ ಮ್ಯೂಸಿಕ್ಕು ಡ್ಯಾನ್ಸು ಏನೋ ಆ್ಯಕ್ಟಿವಿಟಿ ಕಲಿಯೋ ಹಾಗೆ ಏನೋ ಮಾಡಿ ಅದನ್ನು ನೋಡಿ ಅವಳು ಖುಷಿ ಆದರೆ ಪಡ್ತಾಳೆ ಮಕ್ಕಳು ಸಫರ್ ಮಾಡ್ತಾ ಇಲ್ಲ ಏನೋ ಎಂಜಾಯ್ ಮಾಡ್ತಿದ್ದಾರೆ ಅಂತ ರಿಕೂಪ್ ಆಗಬೇಕಲ್ಲ ಅವರು ಸೊ ಭೀಮಸೇನ್ ಅಂತ ಕಥಕ್ ಗುರು ಇದ್ದರು ನನ್ನ ಡ್ಯಾನ್ಸ್ನಲ್ಲಿ ನಾನು ತುಂಬ ಆಸಕ್ತಿ ತೋರಿಸ್ತಾ ಇದ್ದೆ ಅಂತೆ ಸೊ ಅವ್ರನ್ನ ಕರ್ಕೊಂಡ್ಬಂದರು ಇವಳಿಗೆ ಡ್ಯಾನ್ಸ್ ಹೇಳ್ಕೊಡೋಣ ಹಾಗೆ ಹೀಗೆ ಅಂತ ನಾನು ನನ್ನ ಪಾಡಿ ನಾನು ಮಾಡ್ತಾಯಿದ್ದೆ ಇವ್ರು ಬಂದು ಹೇಳ್ಕೊಡ್ತಾರೆ ಅಂತ ಅವ್ರು ಬಂದರೆ ಬಾತ್ರೂಮಲ್ಲಿ ಹೋಗಿ ಲಾಕ್ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತಾಯಿದ್ದೆ ಆಮೇಲೆ ನಿಧಾನಕ್ಕೆ ಅವ್ರೇನು ಬಿಲ್ಡಿಂಗಲ್ಲಿರೋ ಮಕ್ಕಳಿಗೆಲ್ಲ ಕರ್ಕೊಂಬಂದು ಒಂದು 8 ಜನ ಮಕ್ಕಳು ನಿಂತ್ಕೊಂಡು ತಾತ ನಿಧಾನಕ್ಕೆ ನಂಗೆ ಇಂಟ್ರೆಸ್ಟ್ ಬಂತು ಹೊರಗೆ ಬಂದೆ ಜಾಯಿನ್ ಮಾಡ್ತಾಯಿದ್ದೆ
ಸೊ ಹೀಗೆ ಟೈಮ್ ಆಯಿತು, ಒಂದು ಇಯರ್ ಏನೋ ಆಯಿತು. ಅಮ್ಮನೂ ಇಂಪ್ರೂವ್ ಆದರು, ನಾನು ಕಥಕ್ಕೇನು ಬೇಸಿಕ್ಕೇನು ಕಲ್ತ್ಕೊಂಡೆ. ಅಷ್ಟರಲ್ಲಿ ಇವ್ರ ಮನೆ ಚೇಂಜ್ ಮಾಡಬೇಕಾಯ್ತು ಅಪ್ಪ. ಸೊ ಖಾರ್ ಅಂತ ಒಂದು ಏರಿಯಾ ಇದೆ ಸಬಬು, ಅಲ್ಲಿ ಇಂಡಿಯನ್ ಏರ್ಲೈನ್ಸ್ದು ಬಿಲ್ಡಿಂಗ್ ಇದೆ, ಅಲ್ಲಿ ಶಿಫ್ಟ್ ಆದರು. ಅಷ್ಟೊತ್ತಿಗೆ ನಂದು ಡ್ಯಾನ್ಸ್ ಏನೋ ಇಲ್ಲಿ ಕಲ್ತಿದ್ದಾಳೆ ಇವಳಿಗೆ ಕಂಟಿನ್ಯೂ ಮಾಡಿಸೋಣ ಅಂತೆಲ್ಲ ಹಾಗೇನೋ ಆಯಿತು. ಸೊ ಅಲ್ಲಿ ಯಾರೋ ಹೇಳಿದರು, ಇವರು ಲಚ್ಚು ಮಹಾರಾಜಿ ಗೊತ್ತಾ, ಬಿರ್ಜು ಮಹಾರಾಜ್ ಅವ್ರ ಅಣ್ಣ, ಕೇಳಿದ್ದೀನಮ್ಮ ಬಿರ್ಜು ಮಹಾರಾಜ್ ಅವ್ರ ಅಣ್ಣ. ಸೊ ಅವ್ರ ಹತ್ರ ಹೋಗಿ ಗಂಡ ಗಿಂಡ ಎಲ್ಲ ಕಟ್ಟಿಸ್ಕೊಂಡೆ, ಎಲ್ಲ ಮಾಡಿದೆ. ಆಮೇಲೆ ಅವರಂದರು, ಈ ವಾಸ್ ಕ್ವೈಟ್ ಓಲ್ಡ್ ಅವಾಗ, ನಾನು ಬರೋಕ್ಕಾಗಲ್ಲ, ನನ್ನ ಪಟ್ಟಶಿಷ್ಯ ಇದ್ದಾನೆ ಮಹೇಂದ್ರ ಕುಮಾರ್ ಅಂತ, ಅವನು ಬರ್ತಾನೆ ಮಾಡಿಸ್ತಾನೆ. ಅದು ಶುರುವಾಯಿತಲ್ಲಿ. ಅಷ್ಟರಲ್ಲಿ ಈ ಸೊಹೇಲ್ ಅಂಕಲ್ ಇದ್ದರಲ್ಲ, ಅವ್ರ ತಮ್ಮ ಕಾಕಾಜಿ ಅಂತ ಕರಿತಾ ಇದ್ವಿ ನಾವು. ಹಿ ವಾಸ್ ಅ ಮೆಂಬರ್ ಆಫ್ ಜುಹು ಆರ್ಟ್ ಥಿಯೇಟರ್. ಜುಹು ಆರ್ಟ್ ಥಿಯೇಟರ್, ಓಕೆ. ಇವಾಗ ಅದು ಇಪ್ಟಾ ಆಗಿದೆ, ಇವಾಗ ಇರೋರೆಲ್ಲ ಅದಕ್ಕೆ ಇಪ್ಟಾ ಅಂತ ಹೆಸರು ಮಾಡಿದ್ದಾರೆ. ಹಾಂ, ಇವಾಗೆಲ್ಲ ಹಂಗಲ್ ಅವರು, ಇವರು ಶಬಾನ ಆಜ್ಮಿ, ತಂದೆ ತಾಯಿ, ಆಲ್ ದಿಸ್ ಇಲ್ಲಸ್ಟ್ರಸ್ ಪೀಪಲ್, ಅವ್ರದ್ದು ಅವ್ರ ದೇವರ್ ಈ ಸ್ಟೇಜ್ ಶೋ ಪ್ಲ್ಯಾನ್ ಮಾಡ್ತಾಯಿದ್ರು. ಶುರು ಮಾಡಿದ್ರು, ಎಲ್ಲ ಮಾಡಿದ್ರು. ಆ ಮೈನ್ ಕ್ಯಾರೆಕ್ಟರ್ ಮಿನ್ನಿ ಅಂತ ಇದೆ, ಆ ಮಗು ಅವ್ರಿಗೆ ಸಿಗ್ತಿರ್ಲಿಲ್ಲ. ಬಲರಾಜ್ ಸಾಹ್ನಿ ಅವ್ರ ಫೋಟೋಸ್ ಇದೆ, ತೋರಿಸ್ ಈ ಫೋನ್ನಲ್ಲೇ ಇದೆ. ಬಲರಾಜ್ ಸಾಹ್ನಿ ಕಾಬೂಲಿವಾಲ, ಆಮೇಲೆ ಈ ಹುಡುಗಿ ಮಿನ್ನಿ, ಏಳೆಂಟು ವರ್ಷದ ಹುಡುಗಿ, ಆರು ಏಳು ವರ್ಷ ಈ ಥರ. ಅವರು ಇಬ್ಬರು ಹೀರೋ ಹೀರೋಯಿನ್, ಅದಕ್ಕೆ ತುಂಬ ಹುಡುಕ್ತಾ ಇದ್ರು, ಮಾಡ್ತಾಯಿದ್ರು. ಆಮೇಲೆ ಈ ಕಾಕಾಜಿ ಸಜೆಸ್ಟ್ ಮಾಡಿದ್ರು ಈ ಥರ, ನಾನು ಟ್ಯೂಷನ್ ಕೊಡೋಕೆ ಹೋಗ್ತಿದ್ದೀನಿ. ಅಷ್ಟೊತ್ತಿಗೆ ಸ್ಕೂಲು ಶುರುವಾಯಿತು, ಆಮೇಲೆ ಹಿಂದಿ ವಾಸ್ ಕಂಪಲ್ಸರಿ ಸಬ್ಜೆಕ್ಟ್ ನಮಗೆ. ನಾನು ಮಾತಾಡಿ ಪಿಟ್ಟಾಡಿ ಹೀಗೆ ಮಾತಾಡ್ತೆ, ಮಾತಾ ಅಂತ ಹೇಳೋಕೆ ಬರ್ತಿರ್ಲಿಲ್ಲ. ನೀವು ಮನೆಯಲ್ಲಿ ಕನ್ನಡನೇ ಮಾತಾಡ್ತಾ ಇದ್ದಿದ್ದು? ಹಾಂ, ಅಪ್ಪನ ಜೊತೆ ಕನ್ನಡ, ಅಮ್ಮನ ಜೊತೆ ಮರಾಠಿ ಶುರುವಾಗಿ ಹೋಗ್ಬಿಡ್ತು. ಆಮೇಲೆ ನಾವು ಮಕ್ಕಳೆಲ್ಲ ಮಾತಾಡ್ಕೊಳ್ಳೋವಾಗ ನಾವು ಹಿಂದಿ ಮಾತಾಡ್ತಾ ಇದ್ವಿ. ಹಿಂದಿ, ಓಕೆ. ಇಂಗ್ಲೀಷ್ ಮಾತಾಡಿದ್ರೆ ಅಪ್ಪನಿಗೆ ಇಷ್ಟ ಆಗ್ತಿರ್ಲಿಲ್ಲ. ಸೊ ನನ್ನ ಹಿಂದಿ ವೀಕ್ ಇದೆ ಅಂತ ಟ್ಯೂಟರ್ಗೆ ಒಬ್ಬರು ಇಟ್ಟಿದ್ರು, ಆಟಾಡಿ ಪಿಟ್ಟಾಡಿ ಅಂತೆಲ್ಲ ಕೆಟ್ಟಾಗಿ ಮಾತಾಡ್ತಾ ಇದ್ದೆ. ಸೊ ಆವಾಗ ಅವ್ರು ಹೇಳಿದರು, ಕಾಕಾಜಿ ಅದಕ್ಕೆ ಬಂದಿದ್ದರು ನನಗೆ ಹಿಂದಿ ಹೇಳ್ಕೊಡೋಕ್ಕೆ. ಸೊ ಅವ್ರ ಅಪ್ಪ ಅಮ್ಮಂಗೆ ಹೇಳಿದ್ರೆ ಅಂತ ಈ ಥರ ಕಾಬಲಿಯು ಅಲ್ಲ ನಾಟಕ ಮಾಡ್ತಿದ್ದಾರೆ. ದಟ್ ಇಯರ್ ವಾಸ್ ರವೀಂದ್ರನಾಥ್ ಟ್ಯಾಗೋರ್ಸ್ ಸೆಂಟಿನರಿ ಇಯರ್. ಸೆಂಟಿನರಿ ಸೆಲಿಬ್ರೇಷನ್ಸ್ ಮಾಡ್ತಾ ಇದ್ರು ಬ್ರಿಬಾನ್ ಸ್ಟೇಡಿಯಂನಲ್ಲಿ. ಗೊತ್ತಲ್ಲ ಬ್ರಿಬಾನ್ ಸ್ಟೇಡಿಯಂ? ಅಲ್ಲಿ ಇಂಡಿಯಾನಲ್ಲಿರೋ 10 ಮೋಸ್ಟ್ ಕಾಂಪಿಟೆಂಟ್ ಟ್ರೂಪ್ಸ್, ಶಂಭು ಮಿತ್ರ, ತೃಪ್ತಿ ಮಿತ್ರ, ವೆರಿ ಬಿಗ್ ಪೀಪಲ್ ಥಿಯೇಟರ್, ಆಲ್ ದೀಸ್ ಗ್ರೂಪ್ಸ್ ವರ್ ಗೋಯಿಂಗ್ ಟು ಪರ್ಫಾರ್ಮ್. ನಮ್ಮದು ಮೊದಲನೇ ದಿನ ಇತ್ತು, ಎಲ್ಲ ಫಿಕ್ಸ್ ಆಗಿದೆ, ಮಿನ್ನಿನೇ ಸಿಕ್ಕಿಲ್ಲ. ಆಮೇಲೆ ಈ ಕಾಕಾಜಿ ಹೇಳಿದರು, ಕರ್ಕೊಂಡು ಹೋಗ್ಲಾ, ಅವಳು ಸೂಟ್ ಆಗ್ತಾಳೆ, ಸ್ವಲ್ಪ ಇದಾಗಿದ್ದಾಳೆ, ಅವಳು ಬೋಲ್ಡ್ ಆಗಿದ್ದಾಳೆ, ಮಾಡಬಹುದು ಅಂತ. ಅಪ್ಪ ಅಮ್ಮ ಹೇಳಿ ಹೋಗಿ ಮಾಡಿಸ್ಕೊಳ್ಳಿ, ಮಾಡಿದ್ರೆ ಮಾಡಿ ನಿಮ್ಮ ಲಕ್ಕು ಅಂತಂದರು, ಕರ್ಕೊಂಡು ಹೋದರು. ಅವರ ರಿಹರ್ಸಲ್ ಹಾಲ್ ಎಂಟ್ರ್ ಆದ ತಕ್ಷಣ ಬಲರಾಜ್ ಸಾಹ್ನಿ, ಅರೇ ಮಿನ್ನಿ ಬಚ್ಚಾ ಆಗ್ಯಾ ಅಂದ್ಬಿಟ್ರು ನಿಮ್ಮನ್ನು ನೋಡಿ. ಓ ಅರೇ ಮಿನ್ನಿ ಬಚ್ಚಾ, ಅಜಾ 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 ಅಂದರು. ಮೋಡೋದೆ ಅವ್ರ ಹತ್ರ ಕಟ್ಕೊಂಡ್ರು, ಮುದ್ದು ಮಾಡಿದ್ರು, ಇಮ್ಮಿಡಿಯೇಟ್ಲಿ ಬಾಂಡಿಂಗ್ ಆಯಿತು. ಆಮೇಲೆ ತುಮ್ ಆ್ಯಕ್ಟಿಂಗ್ ಕರೋಗಿ, ನನಗೇನು ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ, ಕರೋಂಗಿ ಆ್ಯಕ್ಟಿಂಗ್ ಕ್ಯಾ ಹೇ ಪತ್ತಾ ಅಸೆ ನೈ ಹಮ್ ಜೆಸೆ ಬೋಲೆಂಗೆ ವೆಸೆ ತುಮಕೋ ಕರ್ನಾ ಹೋಗ. ಹಾಂ ಹಾಂ, ನಾಚಿಕೆ ಮಾನ ಏನೇ ಇಲ್ಲ, ನಾವು ಹೇಳ್ತೀವಿ ಹಾಗೆ ನೀನು ಮಾಡಬೇಕು ಅಂತ ಎಲ್ಲ ಕೇಳಿ ಹೇಳಿದ್ದಕ್ಕೆಲ್ಲ. ಎಷ್ಟು ವರ್ಷದ ಮಗು ನೀವು ಅವಾಗ? ಅದೇ ಪೀರಿಯಡ್ನಲ್ಲೇ 7, 8, 9 ಈ ಥರ ಏನೋ ಇರ್ಬೋದು. ಸೊ ಮಾಡ್ತೀನಿ ಅಂದೆ. ಆಮೇಲೆ ಒಂದು ಸೀನ್ ಮಾಡಿಸಿದ್ರು, ಡೈರೆಕ್ಟರ್ ಹೇಳ್ದಂಗೆ, ಬೇಟ ಆಸೆ ಬೋಲೋ ಆಸೆ ಬೋಲೋ ಅಂತ, ಹಿಂಗೆ ಆಸೆನಿ ಆಸೆ ಬೋಲೋ ಅಂತ ಹೇಳಿ ಕರೆಕ್ಟಾಗಿ ಪಿಕಪ್ ಮಾಡಿ ಮಾಡಿದೆ ನಾನು. ಸೊ ದೇ ಡಿಸೈಡೆಡ್ ಶಿ ಈಸ್ ಗೋಯಿಂಗ್ ಟು ಡೂ ಇಟ್ ಅಂತ. ಆಮೇಲೆ ಮನೆಗೆ ಬಂದು ಅಪ್ಪ ಅಮ್ಮಂಗೆ ಹೇಳಿದರು. ಅಪ್ಪ ಅಮ್ಮ ಅವರು ಹ್ಯಾಪಿ, ಬಿಕಾಸ್ ಬಲರಾಜ್ ಸಾಹ್ನಿ ವೆರಿ ಬಿಗ್ ನೇಮ್, ವೆರಿ ಬಿಗ್ ನೇಮ್, ದೋ ಬಿಗಾ ಜಮೀನ್ ಅದು ಇದು ಎಂಥ ಫಿಲ್ಮ್ಸ್ ಎಲ್ಲ ಮಾಡಿದ್ದಾರೆ ಅವರು, ಗ್ರೇಟ್ ಆ್ಯಕ್ಟರ್. ಸೊ ಅದು ರಿಹರ್ಸಲ್ ಶುರುವಾಯಿತು, 2 ತಿಂಗಳು ಅದು ರಿಹರ್ಸಲ್ ಮಾಡಿದ್ವಿ.
ದಿನ ರಿಹರ್ಸಲ್ಗೆ ಹೋದಾಗೆಲ್ಲ ಏನೇನೋ ಡಿಮ್ಯಾಂಡ್ಸ್, ಇವತ್ತು ರಸಮಲೈ ಬೇಕು, ಇವತ್ತು ಪಾನಿಪುರಿ ಬೇಕು, ಇವತ್ತು ಇಂಥದ್ದು ಬೇಕು ಅಂಥದ್ದು ಬೇಕು, ಪ್ಯಾಂಪರ್ ಮಾಡ್ತಾಯಿದ್ರು ಹಾಳಾಗ್ತಾ ಇದ್ದೆ. ಸೊ ಎಲ್ಲ ಡೇ ಕೇಮ್, ನಮ್ಮ ಶೋ ದಿನ ಬಂತು. ಐ ಮೀನ್ ಸಯಾನಿ ವಾಸ್ ಅ ಕಾಂಪಿಯರ್, 10,000 ಆಡಿಯನ್ಸು ಫಸ್ಟ್ ಶೋಗೆನೆ. ನಿಮ್ಮ ಫಸ್ಟ್ ಸ್ಕ್ರೀನ್ ಪ್ರೆಸೆನ್ಸ್, ಸ್ಟೇಜ್ ಪ್ರೆಸೆನ್ಸ್, ಸಾರಿ ಸ್ಟೇಜು. ಸೊ ಇನ್ನೇ ಏನು, ಹಾಫ್ ಆನ್ ಅವರಲ್ಲಿ ನಾಟಕ ಶುರು ಆಗಬೇಕು. ಏನೋ ಮೈ ಮೇಲೆ ಭೂತ ಬಂತು, ನನಗೆ ಮಸಾಲೆ ದೋಸೆ ತಿನ್ನಬೇಕು. ಮಸಾಲೆ ದೋಸೆ, ಮಸಾಲೆ ದೋಸೆ. ಅಪ್ಪ ಅಮ್ಮ ಇಬ್ಬರು ಒಳ್ಳೆ ಮಾತಲ್ಲಿ ಹೇಳ್ತಿದ್ದಾರೆ, ಬಿಡ. ಅಮ್ಮ ಒಂದೆರಡು ಸಲ ಹಿಂಗೆ ಜಿಗಿಟ್ರು, ಬಲರಾಜ್ ಅಂಕಲ್ ನೋಡಿದ್ರು, ಭಾಭೀಜಿ ಕೂತ್ ಮುಚ್ಕಿದೆ ಬಚ್ಚಿ, ಅಗರ್ ಏಕ್ ಬಾರ್ ಅಪ್ಸೆಟ್ ಹೋಗಿ ತೋ ಆಚ ಕಾ ಪೂರ ಪಾನಿ ಫೇರ್ ಜಾಯ್ಗೆ ಅಂತ. ಸೊ ಅಪ್ಪ ಅಮ್ಮ ಭಾಳ ಕಂಟ್ರೋಲ್ ಮಾಡಬೇಡಮ್ಮ, ಹಿಂಗೆ ಆಮೇಲೆ ಕೊಡಿಸ್ತೀನಮ್ಮ, ಅದಮ್ಮ ಅನ್ನ ಮಾಡುಮ್ಮ ಎಲ್ಲ ಮಾಡಿದ್ರು. ಐ ನ್ಯೂ ಐ ಆಮ್ ಇಂಪಾರ್ಟೆಂಟ್ ಅಂತು. ಸೊ ಫುಲ್ ಅಡ್ವಾಂಟೇಜ್. ಆಮೇಲೆ ಕೊನೆಗೆ ಬಲರಾಜಿ ಹೇಳಿದರು, ಅಮೀನ್ ಸಾಯಾನಿ ಅನೌನ್ಸ್ ಮಾಡ್ತಿದ್ದಾರೆ ಬಲರಾಜಿ, ಅದು ನೀವು ಹೋಗಿ ವಿಲ್ ಮ್ಯಾನೇಜ್ ಫಾರ್ ಹಾಫ್ ಆನ್ ಅವರ್, ಏನೋ ಹೇಳ್ತೀವಿ, ಎಂಟರ್ಟೈನ್ ಮಾಡಿ ಇಟ್ಟಿ ಕರ್ಕೊಂಡೋಗಿ ಅವ್ಳಿಗೆ ತಿನ್ನಿಸಿ ಕರ್ಕೊಂಬಂದು. ಸತ್ಕಾರ ಅಂತ ಅಲ್ಲಿ ವೆರಿ ಫೇಮಸ್ ಹೋಟೆಲ್, ಚರ್ಚ್ ಗೇಟ್ ಸ್ಟೇಷನ್ ಪಕ್ಕದಲ್ಲೇ, ಸೌತ್ ಇಂಡಿಯನ್ ಇದಕ್ಕೆಲ್ಲ. ಅಲ್ಲಿ ಹೋದ್ವಿ, ದೋಸೆ ಗಿಸಿ ಆರ್ಡರ್ ಮಾಡಿದ್ರು, ಬಂದರು, ಕೈಯಿಂದ ತಿಂತಾ ಇಲ್ಲ, ಫೋರ್ಕು ನೈಫು ಹಿಂಗೆ ಮಾಡು ಹಂಗೆ ಮಾಡು, ಅಪ್ಪ ಅಮ್ಮ ಇಂಪ್ರೆಷನ್ ಏನು, ಇವಳು ಕೈಯಿಂದ ತಿನ್ನು, ಇಲ್ಲ ಇಲ್ಲ ನಂಗೆ ಹೀಗೆ ತಿನ್ನಬೇಕು. ಹಾಗೆ ಒಟ್ಟಲ್ಲಿ ಅದೊಂದು ಮುಗೀತು, ಮಾಡಿಸಿ ಹೇಗೋ ಕರ್ಕೊಂಡು ಬಂದರು. ಆಮೇಲೆ ಎಲ್ಲ ಸರಿ ಹೋಯಿತು, ಸ್ಟೇಜ್ ಪರ್ಫಾರ್ಮೆನ್ಸ್ ಹೆಂಗೆ ಆಗಿದೆ ಅವತ್ತು. ನಾಟಕ ಮುಗಿದ ಮೇಲೆ 10,000 ಪೀಪಲ್ ಸ್ಟುಡ್ ಅಪ್, ಸ್ಟ್ಯಾಂಡಿಂಗ್ ಓವೇಷನ್. ಮಿನ್ನಿ ಬಚ್ಚ, ಕಾಬುಲಿ ವಾಲ ಅಲ್ಲ, ಮಿನ್ನಿ ಬಚ್ಚ, ಮಿನ್ನಿ. ನಂಗೆ ಎಷ್ಟೋ ದಿನ ಮಿನ್ನಿ ಬಚ್ಚ ಅಂತಲೇ ಕರಿತಾ ಇದ್ರು ಜನ. ಸೊ ಅವಾಗ ನಂಗೆ ಏನೂ ಗೊತ್ತಾಗಲಿಲ್ಲ ಏನು, ಬಟ್ ಯೂತ್ ನಾನು ಏನು ಮಾಡಿದ್ದೀನಿ ಅದೇನೋ ತುಂಬ ಚೆನ್ನಾಗಿ ಮಾಡಿದ್ದೀನಿ. ಇದು ಮಾಡಿದ್ರೆ ನಂಗೆ ತುಂಬ ಜನ ಚೈಲ್ಡ್ಸ್ ಮೈಂಡ್ ಒಂಥರೆಕ್ಟ್. ಸೊ ನಾನು ಇನ್ಮೇಲೆ ಇಂಥದ್ದೇ ಮಾಡ್ತೀನಿ ಅಂದರೆ ನಂಗೆ ಚಪ್ಪಾಳೆ ಸಿಗುತ್ತೆ, ಐ ವಿಲ್ ಗೆಟ್ ಅಪ್ರಿಷಿಯೇಟೆಡ್, ನನಗೆ ಏನು ಬೇಕು ಕೊಡ್ತಾರೆ. ಐ ಡೋಂಟ್ ನೋ ವಾಟ್ ಆಲ್ ಥಾಟ್ಸ್ ಕೇಮ್, ಬಟ್ ಐ ಥಿಂಕ್ ಆ ಮೂಮೆಂಟಲ್ಲಿ ನಾನು ಮೆಂಟಲಿ ಸಬ್ ಕಾನ್ಷಿಯಸ್ಲಿ ಡಿಸೈಡ್ ಮಾಡಿಬಿಟ್ಟಿದ್ದೆ. ನಿಮಗೆ ಫೀಡ್ ಆಯ್ತಲ್ಲ ಅವಾಗ ಆರ್ಟಿಸ್ಟ್ ಆಗಬೇಕು ಅಂತ. ಅದು ಮಾಡಿದೆ, ಅದಾಗಿ ಒಂದು ಒಂದು ಎರಡು ಮೂರು ದಿನಕ್ಕೆ ಏನೋ ಕೆ ಆಸಿಫ್ ಮೊಘಲಿಯಾಜಮ್ ಮಾಡಿದ್ರಲ್ಲ, ಹಾಂ, ಅವ್ರು ಹೊಸ ಫಿಲ್ಮ್ ಲಾಂಚ್ ಮಾಡಿದ್ರು, ಲವ್ ಎನ್ ಗಾಡ್ ಅಂತ. ಅದೇ ಇದೆ ಯೂಟ್ಯೂಬ್ನಲ್ಲಿ, ಲವ್ ಎನ್ ಗಾಡ್ ಅಂತ, ನಿಮ್ಮಿ ಎನ್ ಗುರುದತ್, ಲೈಲಾ ಮಜನು ಸ್ಟೋರಿ. ಓಕೆ. ಆ್ಯಂಡ್ ಅವರು ಎಂಥ ಡೈರೆಕ್ಟರ್ ಅವರು ಅಂದರೆ, ನಾಲ್ಕು ದಿನ ರಿಹರ್ಸಲ್ ಮಾಡಿಸೋರು, ಕ್ಯಾಮ್ರಾ ಆನ್ ಆಗ್ತಿರ್ಲಿಲ್ಲ ಅಷ್ಟೇ, ಮಿಕ್ಕದೆಲ್ಲ ಲೈಟಿಂಗು ಅದು ಇದ್ದು ಹಾಗೆ, ಆ್ಯಕ್ಷನ್ನು ಹೇಳೋರು, ಕಟ್ಟು ಹೇಳೋರು, ಆಮೇಲೆ ಶೂಟಿಂಗ್ ಮಾಡೋರು. ಸೊ ಅದೇನೋ ದಾರ ಒಂದು ಸೈಜ್ ತೊಗೊಂಡು ಅವರು ಅಸೋಸಿಯೇಟ್ನ ಕಳಿಸಿದ್ರು. ಈ ಅವ್ರ ನಾಟಕಕ್ಕೆ ಬಂದಿದ್ರು ಅವರೆಲ್ಲ ನೋಡೋದಕ್ಕೆ, ಮೆಹಬೂಬ್ ಖಾನ್, ವೆರಿ ತುಂಬ ಎಮಿನೆಂಟ್ ಜನ ಎಲ್ಲ ಬಂದಿದ್ರು. ಇಟ್ ವಾಸ್ ಎ ವೆರಿ ಪ್ರೆಸ್ಟೀಜಿಯಸ್ ಪ್ಲೇ ಆ್ಯಂಡ್ ಫೆಸ್ಟಿವಲ್, ಆಲ್ ಗ್ರೇಟ್ ಆ್ಯಕ್ಟರ್ಸ್ ಹ್ಯಾಸ್ ಕಮ್ ಫ್ರಮ್ ಆಲ್ ಓವರ್ ಇಂಡಿಯಾ. ಸೊ ದಾರ ಮೆಜರ್ಮೆಂಟ್ ತೊಗೊಂಡು ಕಳಿಸಿದ್ರು, ಈ ಮೆಜರ್ಮೆಂಟ್ಗೆ ಆ ಮಗು ಸೂಟ್ ಆದರೆ ಅವಳಿಗೆ ತೊಗೊಳ್ಳೋಣ ಈ ರೋಲ್, ಬಿಕಾಸ್ ಈ ಸಾ ಮೈ ಪರ್ಫಾರ್ಮೆನ್ಸ್ ಅಂತೂ ನೋಡೋದು ಇದು ಬೇಕು, ಭಾಳ ಪರ್ಫೆಕ್ಷನಿಸ್ಟ್ ಅವರು. ಆಮೇಲೆ ಅವನ ಪ್ರೊಡಕ್ಷನ್ ಅವ್ನು ಹಿಂಗೆ ಹೇಳ್ದ, ಆಮೇಲೆ ಅಪ್ಪ ಅಮ್ಮ ಸರಿ ಬರ್ತೀವಿ ಕರ್ಕೊಂಡ್ಬರ್ತೀವಿ ಮೀಟ್ ಮಾಡೋಣ ಅಂತ ಕರ್ಕೊಂಡು ಹೋದರು, ಮೀಟ್ ಮಾಡಿಸಿದ್ವಿ. ಈ ವಾಸ್ ವೆರಿ ಹ್ಯಾಪಿ ಆ್ಯಂಡ್ ಐ ವಾಸ್ ಸೆಲೆಕ್ಟೆಡ್ ಫಾರ್ ದಟ್ ರೋಲ್. ಅದಕ್ಕೆ ಮುಂಚೆ ಚೈಲ್ಡ್ ಲೈಲಾ, ಚೈಲ್ಡ್ ಲೈಲಾ ನಿಮ್ಮ ಚೈಲ್ಡ್ಹುಡ್ಡು, ಓಕೆ, ಅವರಿಗೆ ಎಲ್ಲಕ್ಕಿಂತ ಜಾಸ್ತಿ ನಮ್ಮ ಕಣ್ಣು ಮ್ಯಾಚ್ ಆಗುತ್ತೆ ಅಂತ. ಸೊ ಒಂದು ಸೀನ್ ಇತ್ತು ವೇರ್ ಸ್ಕೂಲ್ನಲ್ಲಿ ನಂಗೆ ಮಜ್ನು ಒಂದು ರೋಸ್ ಹೂವು ಕೊಟ್ಟಿರ್ತಾನೆ, ನಾನು ಸಾಯಂಕಾಲ ಮನೆಗೆ ಬಂದು ಅವ್ರ ಡ್ರೆಸ್ ಎಲ್ಲ ಹಿಂಗೆ ಫ್ಲೋಯಿಂಗ್ ಡ್ರೆಸ್ ಎಲ್ಲ, ಅಫ್ಘಾನಿ ಡ್ರೆಸ್ ಎಲ್ಲ ಆ ಥರ. ಸೊ ಅವಳು ಮಂಚದ ಪಕ್ಕದಲ್ಲಿ ಹಿಂಗೆ ಕೂತಿದ್ದಾಳೆ, ಹಿಂಗೆ ಬುಕ್ ಓಪನ್ ಮಾಡ್ತಾಳೆ, ಆ ಬುಕ್ಕಲ್ಲಿ ಆ ಮಜ್ನು ಕೊಟ್ಟಿದ್ದು ರೋಸ್ ಇದೆ.
ಆ ರೋಸ್ ನೋಡಿದ ತಕ್ಷಣ ಅವಳು ಅವ್ನ ಮ್ಯಾಂಡೋಲಿನ್ ಬಾರಿಸೋದು ಬರುತ್ತೆ ಎಲ್ಲ. ಸೊ ಸಡನ್ಲಿ ಮಜುನು ಇಲ್ಲೆಲ್ಲೋ ಇದಾನ ಅಂತ ಆ ಬುಕ್ ಹಾಗೆ ಬಿಟ್ಟು ಈಗ ಅವಳದು ಗೌನ್ ಅದೆಲ್ಲ ಹಿಡ್ಕೊಂಡು ಇದ್ರ ಮೇಲೆ ಡೆಸರ್ಟ್ನಲ್ಲಿ ಓಡ್ಕೊಂಡು ಹೋಗ್ತಾಳೆ. ಅಲ್ಲಿ ಮಜುನು ಇರ್ತಾನೆ, ಅವಳಿಬ್ರು ಸೀನ್ ಇದೆ ಅಂತೆಲ್ಲ. ಸೊ ಆ ಸೀನಿಗೆ ಆ ಪರ್ಟಿಕ್ಯುಲರ್ ಕಲರ್ದು ರೋಸ್ ಬೇಕಾಗಿತ್ತು ಅವ್ರಿಗೆ, ಒಂದು ಸೈಜು ಕಲರು ಕಾಂಬಿನೇಷನ್ ಏನೇನು. ಸೊ ಒಂದು ಮೂರು ನಾಲ್ಕು ಇಷ್ಟು ದೊಡ್ಡ ದೊಡ್ಡದು ಬಾಸ್ಕೆಟ್ಸ್ ವಾಸ್ ಬ್ರಾಟ್ ಫ್ರಮ್ ಕಾಶ್ಮೀರ್. ಅವ್ರಿಗೆ ಒಂದು ಇಷ್ಟ ಆಗಲಿಲ್ಲ ಅವ್ರಿಗೆ, ಓಕೆ ಸರಿಯಾಗಿಲ್ಲ ಅಂದರು. ಸೊ ಅವ್ರದ್ದು ಬರೀ ರಿಹರ್ಸಲ್ ಆಯಿತು, ನೆಕ್ಸ್ಟ್ ಡೇ ಮತ್ತೆ ಕರೆಸಿದ್ರು. ಅದರಿಂದ ಅವ್ರಿಗೆ ಹಿ ಸೆಲೆಕ್ಟೆಡ್ ಒನ್ ಆ್ಯಂಡ್ ಆಲ್ ಆ್ಯಂಡ್ ದೆನ್ ದ್ಯಾಟ್ ಶೂಟಿಂಗ್ ಹ್ಯಾಪೆನ್. ಸೊ ದ್ಯಾಟ್ ವಾಸ್ ಅನದರ್ ಮೆಮೊರೇಬಲ್. ಆ ಫಿಲ್ಮ್ ನೇಮ್ ಅಮ್ಮ ಲವ್ ಆ್ಯಂಡ್ ಗಾಡ್. ಲವ್ ಆ್ಯಂಡ್ ಗಾಡ್ ಅಂದರೆ ಆ ಚಿತ್ರದ ಮೂಲಕ ಬೆಳ್ಳಿ ಪರದೆಗೆ ನೀವು ಮೊಟ್ಟ ಮೊದಲಾಗಿ ಪ್ರವೇಶಿಸಿದ್ದು. ಎಷ್ಟು ಸಿನಿಮಾ ಚೈಲ್ಡ್ ಆ್ಯಕ್ಟ್ರೆಸ್ ಆಗಿ ಮಾಡಿದ್ರಿ ಅಮ್ಮ? ಇದು ಮಾಡಿದೆ, ಇದಾದಮೇಲೆ ಹಮಾರಾ ಘರ್ ಅಂತ ಹೇಳಿದ್ನಲ್ಲ, ಅಬ್ಬಾಸ್ ಅಬ್ಬಾಸ್ ಬಾಬಿ ಬರೆದಿದ್ರಲ್ಲ ಅವರು, ಅದು ಜ್ಯೋತಿ ಅಂತ ಒಂದು ಫಿಲ್ಮ್ ಮಾಡಿದೆ. ಅದರಲ್ಲಿ ಸಾರಿಕಾ, ಈ ಸಾರಿಕಾ ನಾನು, ನಂದೊಂದು ಗೆಸ್ಟ್ ರೋಲ್ ಥರ. ಆ ಸಾರಿಕಾಗೆ ಕನಸಲ್ಲಿ ಪರಿಯೋಕಿ ರಾಣಿ ಬರ್ತಾಳೆ, ಅದೊಂದು ಹಾಡಿದೆ. ಮುನ್ನಿ ಮೀರಿ ಆಮೆ ತುಜಿ ಸಪ್ನೋ ಕಿ ದಿಖಾ ಈ ಥರ. ಸೊ ಆ ಹಾಡೋದು ಚಿಕ್ಕ ಹುಡುಗಿ ಇದೆಯಲ್ಲ, ಅದು ನಾನು ಮಾಡಿದೆ, ಲೈಕ್ ಫೇರಿ. ಓಕೆ. ಆಮೇಲೆ ಗುನಾ ಹೋಂಕ ದೇವ್ತಾ ಅಂತ, ಇವರು ಜಿತೇಂದರ್ದು ಸೆಕೆಂಡ್ ಫಿಲ್ಮು. ಓಕೆ. ಜಿತೇಂದರು ರಾಜಶ್ರೀ ಶಾಂತಾರಾಮ್ ಅವ್ರ ಮಗಳು, ಡೈರೆಕ್ಟರ್ ಶಾಂತಾರಾಮ್ ಅವ್ರ ಮಗಳು ಮಗಳು, ಅವರಿಬ್ರು ಹೀರೋ ಹೀರೋಯಿನ್. ಜಿತೇಂದರ್ಗೆ ನನ್ನ ತಂಗಿ. ಓಹೋ. ಅವಾಗ ಎಷ್ಟು ಏಜ್ ಅಮ್ಮ ನೀವು? 10-12 They didn't want me to break down. See, one education kuda one side ge ittittu nan ishtella struggle martta iddini. So onnondagi ithara agovaga nannigintha jaasi nam family suffer family ne feel martta iddini.